ಸೊ ಮೇಡಮ್, ಇವತ್ತು ಕೂಡ ಒಂದು ನೀವು ಕೂಡ ಇಲ್ಲಿ ಕಾಲೇಜ್ ಮುಂದೆ ವೇಟ್ ಮಾಡ್ತಾ ಇದ್ದೀರಾ, ಯಾರನ್ನ ಒಂದು ಎಕ್ಸಾಮಿಗೆ ಒಂದು ಪರೀಕ್ಷೆಗೆ ಯಾರನ್ನ ಬಿಟ್ಟು ವೇಟ್ ಮಾಡ್ತಾ ಇದ್ದೀರಾ? ನನ್ನ ತಂಗಿನ ಬಿಟ್ಟಿದ್ದೀವಿ, ಶಿ ಇಸ್ ನೌ ಸೆಕೆಂಡ್ ಪಿ ಯು ಸಿ ಆ್ಯಂಡ್ ಐ ಹವ್ ಕ್ರಾಸ್ಡ್ ಆಲ್ ದೋಸ್, ಸೊ ಐ ಕಮ್ ಜಸ್ಟ್ ಟು ಗೈಡ್ ಹರ್, ಪುಷ್ ಹರ್ ಆ್ಯಂಡ್ ಗಿವ್ ಸಮ್ ಕಾನ್ಫಿಡೆನ್ಸ್ ಟು ಹರ್. ಕೋವಿಡ್ ಸಮಯದಲ್ಲಿ ಈ ಥರ ಪರೀಕ್ಷೆ ಇರಲಿಲ್ಲ, ಸೊ ಇವಾಗ ಕೋವಿಡ್ ಬಳಿಕ ಇವಾಗ ನಡೀತಾ ಇರೋ ಮೊದಲನೇ ಪರೀಕ್ಷೆ, ಸೊ ಏನು ಅನ್ನಿಸ್ತಾ ಇದೆ? ನಮ್ಮೆಲ್ಲರೂ ಭಯ ಇರೋದೇ ಅದು, ಬಿಕಾಸ್ ದೇ ಹವ್ ನಾಟ್ ಗಿವನ್ ದೇರ್ ಐ ಸಿ ಎಸ್ ಸಿ ಬೋರ್ಡ್ ಎಕ್ಸಾಮ್ಸ್, ಸೊ ದಿಸ್ ಇಸ್ ದೇರ್ ಫಸ್ಟ್ ಬೋರ್ಡ್ ಎಕ್ಸಾಮ್ ದಟ್ ದೇ ಆರ್ ಫೇಸಿಂಗ್. ಸೊ ನಮಗೂ ಎಲ್ಲ ಪೇರೆಂಟ್ಸಾಗಿ ಭಯ ಇರೋದೇ ಅದು, ದಟ್ ಹೆಂಗೆ ಮಾಡ್ತಾರೆ ಫಸ್ಟ್ ಎಕ್ಸಾಮು. ಸೊ ಪ್ರಾಬಬ್ಲಿ ಅದೊಂದೇ ಕಾರಣಕ್ಕೆ ಅವ್ರು ಲ್ಯಾಂಗ್ವೇಜ್ ಇಟ್ಟಿದ್ದಾರೆ ಅಂತ ನಮ್ಮದು ಒಂದು ಅನುಭವ. ಅದಕ್ಕೇ ನಾವೂ ಲೈಕ್ ನಮಗೂ ಅಷ್ಟೇ ಟೆನ್ಷನ್ ಇದೆ, ಅವ್ರು ಒಳಗಡೆ ಕೂತ್ಕೊಂಡು ಎಷ್ಟು ಟೆನ್ಷನ್ ಪಡ್ತಾ ಇದ್ದಾರೋ ನಾವು ಆಚೆ ನಿಂತ್ಕೊಂಡು ಅಷ್ಟೇ ಟೆನ್ಷನ್ ಪಡ್ತಾ ಇದ್ದೀವಿ. ಬಿಕಾಸ್ ವಿ ಹವ್ ಸೀನ್ ದೆಮ್ ಗೆಟಿಂಗ್ ಆ್ಯಂಗ್ಜಿಯಸ್ ಅಬೌಟ್ ಎಕ್ಸಾಮ್ಸ್ ಬಿಕಾಸ್ ದೇ ಹವ್ ನಾಟ್ ಫೇಸ್ಡ್ ಎನಿ ಎಕ್ಸಾಮ್. ಸೊ ನಮಗೂ ಅಷ್ಟೇ ಆ್ಯಂಗ್ಜಿಯಸ್ನೆಸ್ ಇದೆ, ಟಿಲ್ ದೇ ಕಮ್ ಔಟ್ ಈವನ್ ವಿ ಸ್ಟೇ ದ ಸೇಮ್. ಸೊ ಯಾವ ಥರ ಒಂದು ಇವಾಗ ನೀವು ಸೀನಿಯರು ಅಕ್ಕ ಅಂತ ಹೇಳಿದ್ರೆ ಒಂದು ಗೈಡ್ ಯಾವ ಥರ ಮಾಡ್ತಾ ಇದ್ರಿ, ಇದೇ ಥರ ಓದು, ಈ ಥರ ಓದಿದ್ರೆ ಓದ್ಬೋದು, ಚೆನ್ನಾಗಿ ಪರ್ಸೆಂಟೇಜ್ ಬರುತ್ತೆ ಅಂತ ಯಾವ ಥರ ಗೈಡ್ ಮಾಡ್ತಾ ಇದ್ದೆ? ನಾನು ಇದೇ ಥರ ಓದು ಅಂತ ಯಾವತ್ತೂ ಹೇಳಿಲ್ಲ. ಸಿ ಎವ್ರಿ ಸ್ಟೂಡೆಂಟ್ ಇಸ್ ಡಿಫ್ರೆಂಟ್, ಎವ್ರಿ ಸ್ಟೂಡೆಂಟ್ ಸ್ಟಡಿಯಿಂಗ್ ಕರಿಕ್ಯುಲಮ್ ಇಸ್ ಡಿಫ್ರೆಂಟ್. ಸೊ ನಾನು ಏನು ಹೇಳೋದು ಅಂದರೆ ನಿನಗೆ ಹೆಂಗಾಗುತ್ತೆ ಹಂಗೆ ಓದು, ಬಿಟ್ ಪುಟ್ ಇನ್ ಯರ್ 100%. ಬೇರೆಯವ್ರು ಹಿಂಗೆ ಓದಿದ್ರು ಹಂಗೆ ಓದಿದ್ರು ಬೇಡ, ನಿನಗೆ ಹೆಂಗಾಗುತ್ತೆ, ನಿನಗೆ ಯಾವ ಟೈಮ್ ಸ್ಲಾಟ್ ಬೆಸ್ಟು, ನನಗಾದರೆ ನೈಟ್ ಟೈಮ್ಸ್ ಬೆಸ್ಟು, ಅವಳಿಗಾದ್ರೆ ಮಾರ್ನಿಂಗ್ ಟೈಮ್ಸ್ ಬೆಸ್ಟು. ಸೊ ವಿಚ್ ಎವರ್ ಟೈಮ್ ಯು ಆರ್ ಕಂಫರ್ಟಬಲ್, ಹೌ ಎವರ್ ಯು ಆರ್ ಕಂಫರ್ಟಬಲ್ ಹಂಗೆ ಓದಬೇಕು. ದೇರ್ ಇಸ್ ನಥಿಂಗ್ ಕಾಲ್ಡ್ ಹಿಂಗೆ ಓದಬೇಕು ಹಾಗೆ ಓದಬೇಕು. ಎವ್ರಿ ಸ್ಟೂಡೆಂಟ್ ಇಸ್ ಡಿಫ್ರೆಂಟ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ಸ್ಟಡಿಂಗ್ ಪ್ಯಾಟರ್ನ್ ಇಸ್ ಡಿಫ್ರೆಂಟ್. ಸೊ ದೇ ಹ್ಯಾವ್ ಟು ನೋ ದೇರ್ ಓನ್ ಕೇಪಬಿಲಿಟೀಸ್, ಹ್ಯಾವ್ ಟು ಡೂ ಇಟ್ ಅಕಾರ್ಡಿಂಗ್ ಟು ದೆಮ್. ಅಷ್ಟೇ ನಾನು ಹೇಳ್ತಿದ್ದೆ, ನಾನು ಅವಳಿಗೂ ಹೇಳ್ತಿದ್ದಿದ್ದು ಅದೇನೇ ನನ್ನ ತಂಗಿಗೂ, ನಿನಗೆ ಹೆಂಗಾಗುತ್ತೆ ಹಂಗೆ ಓದು ಅಷ್ಟೇ.